ಸಮಸ್ಯೆಗೆ ತಕ್ಷಣವೇ ಪರಿಹಾರ ಸಿಗುತ್ತೆ ಈಗ ಈ ವಿಷಯ ಕೂಡ ದೊಡ್ಡ ಗೌಡರ ಅಂಗಳಕ್ಕೆ ತಲುಪಿದೆ ಮತ್ತಿಘಟ್ಟ ಗ್ರಾಮದಲ್ಲಿ ಮಾಜಿ ಸಚಿವ ರೇವಣ್ಣ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನೆರಡು ದಿನಗಳಲ್ಲಿ ಕ್ಷೇತ್ರದ ಸಮಸ್ಯೆ ಬಗೆಹರಿಯುತ್ತೆ ದೇವೇಗೌಡರು ಕುಮಾರಸ್ವಾಮಿಯ ಜೊತೆಯಲ್ಲಿ ನಾನು ಮಾತನಾಡ್ತೀನಿ ಟಿಕೆಟ್ ವಿಚಾರದಲ್ಲಿನ ಗೊಂದಲವನ್ನ ನಿವಾರಣೆ ಮಾಡುತ್ತೇವೆ ಟಿಕೆಟ್ ವಿಚಾರದಲ್ಲಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ 128 ಕೋಟಿ ಖರ್ಚು ಮಾಡಿ ಸುಮಾರು 22 ರಲ್ಲಿ ಚಂದ್ರಪಟ್ಟಣ ತಾಲೂಕು 78 ಹಳ್ಳಿಗೆ ನೀರನ್ನ ಇವತ್ತು ಎಲ್ಲ ಕೆರೆ ತುಂಬಿಸುವಂತ ಕಾರ್ಯಕ್ರಮ ಮಾಡಿದ್ದೀನಿ ಅದೇ ರೀತಿ ಇನ್ನೊಂದು ನಮ್ಮ ದಂಡಿನಹಳ್ಳಿ ಹೋಬಳಿಯ 3ನೇ ಅಂತ ಕಾಚನಹಳ್ಳಿ ಇತ್ತಲ್ಲ ಅದನ್ನು ಇನ್ನೊಂದು 6 ತಿಂಗಳಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ 2-3 ತಿಂಗಳಲ್ಲಿ ಲ್ಯಾಂಡ್ ಅಕ್ವಿಷನ್ ಇತ್ತು ಅದಕ್ಕೂ ದುಡ್ಡು ಹಣ ಕೊಡಿಸಿದ್ದೀನಿ ಲ್ಯಾಂಡ್ ಅಕ್ವಿಷನ್ಗೂ ಹಣ ಕೊಡಿಸ್ಕೊಟ್ಟಿದ್ದೀನಿ ಯಾವುದು ಅಲ್ಲದೆ ಇಲ್ಲೇ ಬರ್ಗೂರ್ ಹ್ಯಾಂಡ್ ಪೋಸ್ಟಲ್ಲಿ ಒಂದು KV ಸ್ಟೇಷನ್ ಹಾಕಿ ಈ ಜನಕ್ಕೆ ಅನುಕೂಲ ಮಾಡೋದು ಮತ್ತು ಸುಮಾರು 60 ಕೋಟಿ ರೂಪಾಯಿನಲ್ಲಿ ಇದು ಆನೆಕೆರೆಯಿಂದ ಇದು ಒಳೆಯಿಂದ ಹೇಮಾವತಿ ನದಿಯಿಂದಲೇ 85 ಹಳ್ಳಿಗೆ ಕುಡಿಯೋ ನೀರು ಪೂರ್ತಿ ದಂಡಿಗನಹಳ್ಳಿ ಹೋಬಳಿಗೆ ಶುದ್ಧ ನೀರು ಘಟಕನ ಇನ್ನೊಂದು 10 ದಿವಸದಲ್ಲಿ ಪ್ರತಿ ಮನೆ ಮನೆಗೆ ನೀರು ಕೊಡೋ ಕೆಲಸ ನಾವು ಮಾಡ್ತೀವಿ ಅಷ್ಟೇ ಎಲ್ಲ ಕೂತು ದೇವೇಗೌಡರು ಕುಮಾರಣ್ಣ ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಕೇತೀವಿ ಅದ್ರದ್ದೇನಿಲ್ಲ ನಡೀರಿ ಹಾಸನದಲ್ಲಿ ಟಿಕೆಟ್ ಗೊಂದಲ ವಿಚಾರ ಮತ್ತೆ ಮುಂದುವರಿತಾ ಇದೆ ಎರಡು ದಿನದಲ್ಲಿ ಬಗೆಹರಿಯುತ್ತೆ ಕುಮಾರಣ್ಣನ ಜೊತೆಯಲ್ಲಿ ದೊಡ್ಡಗೌಡರ ಜೊತೆಯಲ್ಲಿ ಕುಳಿತು ಮಾತನಾಡ್ತೀನಿ ಅಂತ ಒಂದು ಕಡೆ ರೇವಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ನಿವಾಸದ ಮುಂದೆ ಧರಣಿ ನಡೆಯುತ್ತಿದೆ ಭವಾನಿ ರೇವಣ್ಣ ಬೆಂಬಲಿಗರು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಭವಾನಿಗೆ ನೀಡುವಂತೆ ಪಟ್ಟಣ ಹಿಡಿದಿದ್ದಾರೆ ಪ್ರತಿಭಟನೆಯಲ್ಲಿ 100 JDS ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಶಾಮಿಯಾನವನ್ನು ಹಾಕಿ ಪ್ರಜ್ವಲ್ ನಿವಾಸದ ಎದುರು ಪ್ರತಿಭಟನೆ ಮುಂದುವರೆದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಒಂದು ಕಡೆಯಲ್ಲಿ ರೇವಣ್ಣ ಅವರು ಇಲ್ಲ ಇನ್ನೆರಡು ದಿನದಲ್ಲಿ ಎಲ್ಲವೂ ಬಗೆಹರಿದು ಬಿಡುತ್ತೆ ನಾನು ದೊಡ್ಡಗೌಡರು ಹಾಗೂ ಕುಮಾರಣ್ಣನ ಜೊತೆ ಮಾತನಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮನೆ ಮುಂದೆ ಒಂದು ರೀತಿಯಲ್ಲಿ ಧರಣಿ ನಡೆಸ್ತಾರೆ ಕಾರ್ಯಕರ್ತರು ಎಲ್ಲವನ್ನು ನೋಡಿದಾಗ ಒಂದು ಕಡೆಯಲ್ಲಿ ಗೊಂದಲ ನಿವಾರಣೆಯ ಮಾತು ಮತ್ತೊಂದು ಕಡೆಯಲ್ಲಿ ಗೊಂದಲಕ್ಕೆ ಮತ್ತಷ್ಟು ಪುಷ್ಟೀಕರಣ ಕೊಡ್ತಾ ಇರುವಂತಹ ಘಟನೆಗಳು ಏನು ನಡೀತಾ ಇದೆ ಹಾಸನದಲ್ಲಿ ಅಂತ ಸಂತೋಷ್ ಹಾಸನದಲ್ಲಿ ಒಂದು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕ್ಷಿಪ್ರ ಬೆಳವಣಿಗೆ ಕೂಡ ನಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಇವತ್ತು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಮನೆ ಮುಂದೆ ಮಹಿಳಾ ಅಭಿಮಾನಿಗಳೇನಿದ್ದಾರೆ ಭವಾನಿ ರೇವಣ್ಣರವರ ಮಹಿಳಾ ಅಭಿಮಾನಿಗಳು ಇವತ್ತು ಪ್ರತಿಭಟನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು ಭವಾನಿರವರ ಫೋಟೋ ಹಿಡಿದು ಭವಾನಿರವರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಪಟ್ಟನ್ನು ಕೂಡ ಈಗಾಗಲೇ ಹಿಡಿದಿರುವಂತದ್ದು ಸ್ಥಳಕ್ಕೆ ಭವಾನಿ ರೇವಣ್ಣ ಬಂದು ಮನವೊಲಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಭವಾನಿ ರೇವಣ್ಣ ಕಳೆದ 5-6 ತಿಂಗಳಿಂದಲೂ ಕೂಡ ಹಾಸನ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತದ್ದು ಜೊತೆಗೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನೇ ಅಭ್ಯರ್ಥಿ ಎನ್ನುವ ಹೇಳಿಕೆಯನ್ನು ಹೇಳುವ ಮುಖಾಂತರ ಒಂದ್ ರೀತಿ ಅಚ್ಚರಿಯನ್ನು ಕೂಡ ಉಂಟು ಮಾಡಿರುವಂತದ್ದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಮಕ್ಕಳು ಪ್ರಜ್ವಲ್ ಆಗಿರ್ಬೋದು ಮತ್ತೆ ಸೂರಜ್ ರೇವಣ್ಣ ಆಗಿರ್ಬೋದು ಪ್ರಜ್ವಲ್ ಈಗಾಗಲೇ ಇನ್ನೆರಡು ದಿನಗಳಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ತೀವಿ ಈಗ ಸದ್ಯಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾನು ಮಾತನಾಡಲ್ಲ ಇನ್ನೆರಡು ದಿನದಲ್ಲಿ ಒಳ್ಳೆ ಸುದ್ದಿಯನ್ನು ಕೂಡ ಕೊಡ್ತೀವಿ ಅನ್ನುವ ಮಾತನ್ನು TV5 ಹೇಳಿದ್ರು ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಸಾರಿ ಸೂರಜ್ ರೇವಣ್ಣ ಕೂಡ ಹೇಳ್ತಾರೆ ನಮ್ಮ ಅಮ್ಮನಿಗೆ ಟಿಕೆಟ್ ಕೊಡುವಂತಹ ಭರವಸೆ ಎಲ್ಲವೂ ಕೂಡ ಈಗಾಗಲೇ ಇರುವಂತದ್ದು ಹಾಗಾಗಿ ನಮ್ಮ ಅಮ್ಮ ನಮಗಾಗಿ ಸಾಕಷ್ಟು ಕೆಲಸ ಮಾಡಿರುವಂತದ್ದು ಹಾಗೆ ನಾವು ಕೂಡ ಅಮ್ಮನಿಗಾಗಿ ದುಡಿಬೇಕಾಗಿದೆ ಒಟ್ಟಾರೆ ಟಿಕೆಟ್ ಸಿಗುತ್ತೆ ಅನ್ನುವ ಭರವಸೆ ಕೂಡ ಇರುವಂತದ್ದು ಈಗಾಗಲೇ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ದೇವೇಗೌಡರ ನಿರ್ಧಾರದ ಮೇಲೆ ನಿಂತಿರುವಂತದ್ದು ದೇವೇಗೌಡರ ಅಂಗಳಕ್ಕೆ ಈಗಾಗಲೇ ಚೆಂಡು ಹೋಗಿರುವಂತದ್ದು ದೇವೇಗೌಡರು ಯಾವೆಲ್ಲ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಇನ್ನೊಂದ್ ಕಡೆ JDS ನ ಮಹಿಳಾ ಮಣಿಗಳೇನಿದ್ದಾರೆ ಸಂಸದರ ನಿವಾಸದಲ್ಲಿ ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಭವಾನಿ ರೇವಣ್ಣರವರ ಫೋಟೋ ಹಿಡಿದು ಭವಾನಿ ರೇವಣ್ಣರವರಿಗೆ ಟಿಕೆಟ್ ಕೊಡುವಂತೆ ಪಟ್ಟನ್ನು ಕೂಡ ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ ತಿಳಿದಿರುವಂತದ್ದು ಸ್ಥಳಕ್ಕೆ ಸ್ವತಃ ಭವಾನಿ ರೇವಣ್ಣ ಕೂಡ ಬಂದು ಮನವೊಲಿಸುವಂತಹ ಕೆಲಸ ಮಾಡ್ತಾ ಇದ್ರೆ ಆದ್ರೆ ಯಾವುದೇ ಕಾರಣಕ್ಕೂ ಪ್ರತಿಭಟನಾಕಾರರು ಕುಳಿತ ಜಾಗದಿಂದ ಮೇಲೆ ಹೇಳ್ತಾನೆ ಇಲ್ಲ ಅಲ್ಲೇ ಕೂಡ ಪ್ರತಿಭಟನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು ಸಂತೋಷ್ ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ